ಸ್ನೇಹಿತರೆ, ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ ನ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡ್ತಾರೆ. ಇದೇ ಪೊಲೀಸ್ ಇಲಾಖೆ, ಇಷ್ಟು ಇಂಟೆಲಿಜೆಂಟ್ ಆದಂತ ಪೊಲೀಸ್ ಇಲಾಖೆ ನಮ್ಮನ್ನ ಪ್ರೊಟೆಸ್ಟ್ ನಮ್ಮ ಆಫೀಸಿಂದ ಆಚೆ ಕಾಲಿಡಕ್ ಬಿಟ್ಟಿಲ್ಲ, ನಮ್ಮನ್ನ ಅರೆಸ್ಟ್ ಮಾಡಿ ಕಳಿಸ್ತಾರೆ. ಆದ್ರೆ ಹೋಮ್ ಮಿನಿಸ್ಟರ್ ಮಾತ್ರ ಮಾಹಿತಿನೇ ಇಲ್ಲ. ಏನರ ಬಗ್ಗೆ ಮಾಹಿತಿ ಇಲ್ಲಮ್ಮ, ಏನಕ್ಕೆ ಮರ್ಡರ್ ಆಗಿದೆ ಅಂತ ಅವ್ರಿಗೆ ಮಾಹಿತಿ ಇಲ್ಲ. ಎಂತ ಸ್ಟೇಟ್ಮೆಂಟ್ ಕೊಡ್ತಾರೆ? ಇವರು ಹಿಂದೂ, ಇವರು ಮುಸ್ಲಿಮು, ಇವರು ಕ್ರಿಶ್ಚಿಯನು, ನಮ್ಮನ್ನ ಒಡೆಯೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಇಂಥ ಒಬ್ಬ ಹೋಮ್ ಮಿನಿಸ್ಟರ್ ಅವಶ್ಯಕತೆ ಇದೆಯಾ ಕರ್ನಾಟಕದಲ್ಲಿ? ಕರ್ನಾಟಕದ ಜನತೆಗಿಂತ ಹೋಮ್ ಮಿನಿಸ್ಟರ್ ಅವಶ್ಯಕತೆ ಇದೆಯಾ? ಇದೇನು ಮೊದಲನೇ ಬಾರಿಗೆಲ್ಲ ಅವ್ರು ಮಾಡ್ತಾ ಇರುವಂತ ಈ ಮಿಸ್ಟೇಕ್? ರೇಪ್ ಆದಾಗ ಮೈಸೂರಲ್ಲಿ ಅವರು ಏನ್ ಹೇಳ್ತಾರೆ, ಆ ಹುಡುಗಿ ಯಾಕೆ ಹೋದ್ರಲ್ಲಿ ಯಾಕೆ ಹೋದ್ರು? ನಿಮ್ ಮನೆಯಲ್ಲಿರುವಂತ ನಿಮ್ ಮನೆಯವ್ರನ್ನ ನೀವು ಕೇಳ್ತೀರಾ ಈ ಮಾತನ್ನ? ಯಾವತ್ತಾದ್ರೂ ಕೇಳ್ತೀರಾ ಯಾಕೆ ಹೋದೆ ಅಂತ? ಅವ್ರ ಮೇಲೆ ದೌರ್ಜನ್ಯ ಆದ್ರೆ ನೀವು ಇದೇ ಮಾತನ್ನ ಹೇಳ್ತಾ ಇದ್ರ? ಇವತ್ತು ಒಬ್ಬ ಯುವಕನ ಮೇಲೆ ಹಲ್ಲೆ ಆಗಿದೆ, ಅವನು ಆಕ್ಸಿಡೆಂಟ್ ಆಗಿ ಅವನ ಮೇಲೆ ಚೂರಿ ಚುಟ್ಟಿದ್ದಾರೆ, ಸತ್ತಿದ್ದಾರೆ. ನಮಗೆಲ್ಲ ದುಃಖ ಇದೆ. ಆದ್ರೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಉರ್ದು ಮಾತಾಡಿಲ್ಲ ಅಂತ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರನ್ನ ಚುಚ್ಚಿದ್ದಾರೆ. ಆಮೇಲೆ ಹೇಳ್ತಾ, ಅಯ್ಯೋ ನನಗೆ ಗೊತ್ತಾಗಿಲ್ಲ, ತನಗ್ ಅಲ್ಲಿ ಸಿಕ್ಕಿದ್ದು ಮಾಹಿತಿಯಿಂದ ನಾನು ಕೊಟ್ಟೆ ಅಂತ. ಪೊಲೀಸ್ ಅವರಿಗೆ ನಾವು ಪ್ರೊಟೆಸ್ಟ್ ಮಾಡೋದ್ ಗೊತ್ತಾಗುತ್ತೆ, ಆಫೀಸ್ ಇಂದ ಆಚೆ ಬರೋದ್ಕಿಂತ ಮುಂಚೆ ನಮ್ಮನ್ನ ಹಿಡಿಯಕ್ ಗೊತ್ತಾಗುತ್ತೆ. ಆದ್ರೆ ಅರ್ಗಂಟೆ ಅಂದ್ರೆ ಅವ್ರು ಹೇಳಿದ್ದು ಸ್ಟೇಟ್ಮೆಂಟ್ ರಿಯಾಲಿಟಿ ಅವ್ರಿಗೆ ಹೇಳಕ್ಕಾಗಲ್ಲ. ಸಿ ಟಿ ರವಿ ಅವ್ರಿಗೆ ಇನ್ಫಾರ್ಮೇಶನ್ ಇಲ್ವಾ? ನಮ್ಮನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಜನಾಂಗದ ಒಂದು ಯುವಕರ ಮೇಲೆ ಕಾಳಜಿ ಇಲ್ಲ, ಒಂದು ಜನಾಂಗದ ಮೇಲೆ ಕಾಳಜಿ ಇಲ್ಲ. ಇದು ಬರೀ ಕೋಪವಾದವನ್ನು ಬಿತ್ತುವಂತ ಸರ್ಕಾರ. ಈಗ ನಾವು ಖಂಡಿಸ್ತೀವಿ, ವಿರೋಧಿಸ್ತೀವಿ. ಅರಿವೇಕಿ ಅರಕ ಜ್ಞಾನೇಂದ್ರಕ್ಕೆ.